ಇಲ್ಲ ಏನು ಗೊತ್ತಾ ನೋಡಿ, ಲಾಸ್ಟ್ ವೀಕ್ ಅಲ್ಲಿ ಮಾಡ್ತಾ ಇದ್ದು, ಇವಾಗ ಅಲ್ಲಿ ಶಿಫ್ಟ್ ಮಾಡಿ ಯಾರು. ನಾವು ಟೈಮ್ಸ್ ಇದು ಐ ಟಿ ಪ್ರೊಫೆಷನಲ್ ಸರ್, ನಾವು ಮಾಮೂಲಿ ಫೇಸ್ಬುಕ್ಕಲ್ಲಿ ಇದು ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲ ಸರ್, ಇವಾಗ ಎಲ್ಲ ಟ್ಯಾಕ್ಸಸ್ ಕಟ್ತಾ ಇರ್ತಾನೆ, ಮತ್ತೆ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ವ್ಯಾಪಾರಗಳು ಹುಡ್ಕೊಳಕ್ಕಾಗಲ್ಲ, ಕಸ್ಟಮರ್ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾರೆ. ಏನು ಮಾಡೋದು ನಾವು, ಭಾರಿ ಏನು ಕೊಡೋದು ಗೊತ್ತಾಗ್ತಿಲ್ಲ. ನೀವು ಕಂಪ್ಲೇಂಟ್ ಕೊಡ್ತೀರಾ ಇದಕ್ಕೆ? ಯಾರ ಎಲ್ಲ ಕೊಟ್ಟಾಯ್ತು, ಎಲ್ಲ ಏನು ಮಾಡೋಣ ಅಂತಾರೆ ಅವರು. ಏನು ಮಾಡೋಣ ಕೇಳಿ, ಏನು ದಾರಿ ಹೇಳಿ ಅಂತಾರೆ ಅವರು. ನಮ್ಗೆ ಹೇಳಿ ನಾವೇನು ಮಾಡೋಣ, ಅಧಿಕಾರಿಗೆ ಬಂದಿರೋರು ಅವರು, ಅವ್ರೇನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಮಗೆ ಕೇಳೋರು ನಾವೇನು ಮಾಡೋಣ, ನಾವೇನು ಮಾಡೋಣ, ನಮಗೇನು ಅಧಿಕಾರ ಇದೆ ಮಾಡೋಕ್ಕೆ. ಡೈಲಿ ಎಷ್ಟು ಸಲ ಬರ್ತೀರಾ ಸರ್ ಕ್ಲೀನ್ ಮಾಡೋಕ್ಕೆ? ಇನ್ನೂ ಇಲ್ಲ, ಇಲ್ಲೊಂದೇ ಅಲ್ಲ ಸರ್, ಎಲ್ಲ ಕಡೆ ಹಾಕಿ ಬಂದವ್ರೆ. ಏನಾಗುತ್ತೆ, ಹಸಿ ಕಸ ಇದು ಒಣಗಿದ ಕಸ ಅಂತ ಬೇರೆ ಮಾಡ್ತಾರೆ, ಒಣಗಿದ ಕಸ ಎಲ್ಲ ಅಂತ ಗುಡ್ಡೆ ಹಾಕ್ತಾರೆ. ಇದೇನು ರಾತ್ರಿ ಹೊತ್ತು ಹಾಕ್ತಾರೆ, ಇಲ್ಲೇ ಬಂದಾಗ ಡೇನಲ್ಲಿ ಹಾಕಲ್ಲ, ರಾತ್ರಿ ನಾವು ಇರೋಲ್ಲ, ಬೆಳಿಗ್ಗೆ ಎಲ್ಲ ತುಂಬಿಕೊಂಡಿರ್ತಾರೆ. ಹೇಳಿ ಹೇಳಿ ಸಾಕಾಯ್ತು, ನಮಗಂತೂ ವ್ಯಾಪಾರಗಳು ಎಕ್ಕೊಟ್ಟು ಹೋಯ್ತು. ವ್ಯಾಪಾರ ಇಲ್ಲ, ನಮ್ಮ ಮನೆಗೂ ಒಂದು ವೀಕ್ ಆಯ್ತು, ಆ ಕಡೆ ಬಂದಿಲ್ಲ ಅವರು. ಸೊ ಜನ ಏನು ಮಾಡ್ತಾರೆ, ಅವ್ರಿಗೂ ಪ್ಲೇಸ್ ಬೇಕಲ್ಲ ಅವ್ರು ಡಮ್ ಮಾಡೋಕ್ಕೆ. ಇಲ್ಲ ಡಸ್ಟ್ಬಿನ್ಸ್ ಇಡೋಕ್ಕೆ ಸರ್, ನಮಗೆ ಏನಾಗಿದೆ ಗೊತ್ತಾ, ಬೇರೆ ಕಡೆ ಕುಡಿದುಕೊಂಡು ಏನು ನಮ್ಗೆ ಬೇರೆಯವರು ಎಂದ್ರಿ ಇರ್ತೀರ ವಾಪಸ್ನೆ ಅಂತಾರೆ. ನಮಗೆ ಕುಡಿದು ಕುಡಿದು ಉಡಿ ಆಗ್ಬಿಡಿದೆ, ಆ ಥರ ಆಗ್ಬಿಡಿದೆ. ನನಗೆ ಏನು ಮಾಡೋಣ, ಬೇಜಾರಾಗ್ಬಿಡಿ, ನಮಗಂತೂ ಬೇಜಾರಾಗ್ಬಿಡಿದೆ. ವ್ಯಾಪಾರನೂ ಇಲ್ಲ ಸರ್, ಗೊತ್ತಿರಲ್ಲ ವ್ಯಾಪಾರ. ಇಲ್ಲ ನಿಮ್ಗೆ ಏನು ಗೊತ್ತಾ ಸರ್, ಡೈಲಿ ಅಷ್ಟು 3 ಸಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಏನೋ ಡಸ್ಟ್ಬಿನ್ಸ್ ಇಡಬೇಕಲ್ಲ ಜನಕ್ಕೆ, ಹಂಗೆ ಆಧಾರ ಮಾಡಿದ್ರೆ ಅದೊಂಥರ, ಅದನ್ನೇ ಇಲ್ಲ, ಏನು ಮಾಡೋದು. ಡಸ್ಟ್ಬಿನ್ಸ್ ಇರೋದು ಕೂಡ ಲಿಫ್ಟ್ ಮಾಡಿದ್ರೆ ಸಾಕಾಗ್ಬಿಟ್ಟಿದೆ. ಅವತ್ತು ಬೆಳಿಗ್ಗೆ ಲಿಫ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಸಾಕು. ಅಷ್ಟೊಂದು ಜನ ಇದ್ದಾರೆ, ಅಷ್ಟೊಂದು ಬಿ ಬಿ ಎಲ್ ಪಿ ದೊಡ್ಡದಾಗಿದೆ, ಏನು ಮಾಡೋದು ಒಂದು ಅರ್ಥ ಆಗ್ತಾ ಇಲ್ಲ. ಹೇಳಿ ಸರ್. ಇಲ್ಲ ನೀವು ಆ್ಯಕ್ಚುಲಿ ನಿಮಗೆ ಅದು ಕೇಸ್ ಫೈಲ್ ಮಾಡೋ ನಿಮಗೆ ಅದು ರೈಟ್ಸ್ ಇದೆ ನಿಮಗೆ. ಯಾಕಂದರೆ ನೀವು ಟ್ಯಾಕ್ಸ್ಗಳು ಕಟ್ತಾರೆ ಅಲ್ವಾ, 14.5% ಈಗ 5% ಇದು ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ, 0.5%. ಸೊ ನಿಮ್ಗೆ ರೈಟ್ಸ್ ಇದೆ, ಕೇಸ್ ಫೈಲ್ ಮಾಡಿ ಗೌರ್ಮೆಂಟ್ ಮೇಲೆ. ಈ ಬಿ ಬಿ ಎಂ ಪಿ ಮೇಲೆ ಕೇಸ್ ಮಾಡಿದ್ರೆ ನಿಮಗೆ ಕಂಪನ್ಸೇಷನ್ ಸಿಗುತ್ತೆ, ಮಿನಿಮಮ್ 2 ಲ್ಯಾಕ್ಸ್ ಕ್ಲೇಮ್ ಮಾಡ್ಬೋದು ನೀವು. ಯಾಕಂದರೆ ನಿಮ್ಗೆ ಲಾಸ್ ಆಗ್ತದಲ್ಲ ತೋರಿಸಿ ಅದನ್ನು. ಏನು ಸರ್, ಒಂದು ಲಾಯರ್ನ ಕನ್ಸಲ್ಟ್ ಮಾಡಿ, ನಿಮಗೆ ಅದು ಒಂದು 500 ರುಪೀಸ್ ಖರ್ಚಾಗುತ್ತೆ, 100 ರುಪೀಸ್ ಅದು ಕೋರ್ಟ್ ಫೀ, ಅದು ಮಿಕ್ಕಿದೆಲ್ಲ ನಿಮ್ಮದು ಓಡಾಡೋದು ಖರ್ಚಾಗುತ್ತೆ. 2 ಲ್ಯಾಕ್ಸ್ ಕ್ಲೇಮ್ ಮಾಡಿ ಮಿನಿಮಮ್. ಅದು ಸೆಕೆಂಡ್ ಕೇ, ಅದು ಡಿಫ್ರೆಂಟ್ ಬಿಡಿ, ಅದಕ್ಕೂ